ಜಿಲ್ಲಾಧಿಕಾರಿಗಳ ಆದೇಶದಂತೆ ಬೆಂಗಳೂರು ನಗರ ಆನೇಕಲ್ ತಾಲೂಕು ಅತ್ತಿಬೆಲೆ ಪುರಸಭೆಯ ಅಧ್ಯಕ್ಷರ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು. ಈ ಚುನಾವಣೆಯಲ್ಲಿ ಕೇವಲ ಒಂದು ನಾಮಪತ್ರ ಅಲ್ಲಾಬಕಾಶ್ 16ನೇ ವಾರ್ಡಿನ ಸದಸ್ಯರು. ಈ ಅಧ್ಯಕ್ಷರ ಸ್ಥಾನವು ಬಿಸಿಎಂಎ ಕ್ಯಾಟಗರಿಗೆ ರಿಸರ್ವ್ ಆಗಿತ್ತು. ಸೊ ಅವರ ನಾಮಪತ್ರವು ಕೇವಲ ಒಂದೇ ನಾಮಪತ್ರ ಸಲ್ಲಿಕೆ ಆಗಿತ್ತು. ಅವರ ನಾಮಪತ್ರವು ಸಿಂಧು ಆಗಿತ್ತು ಹಾಗೂ ಅವರು ಯಾವುದೇ ನಾಮಪತ್ರವನ್ನು ವಾಪಸ್ ಪಡೆಯದೇ ಇರುವ ಕಾರಣ ಶ್ರೀ ಅಲ್ಲಾಬಕಾಶ್ ಅವರನ್ನು ಅತ್ತಿಬೆಲೆಯ ಪುರಸಭೆಯ ನೂತನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಘೋಷಿಸಲಾಗಿದೆ. 16ನಲ್ಲಿ ನಡೆದಂತ ಅತ್ತಿಬೆಲೆ ಪುರಸಭೆ ಚುನಾವಣೆಯಲ್ಲಿ ಅತ್ತಿಬೆಲೆಯ ಜನತೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ರು. ಅತ್ತಿಬೆಲೆ ಪುರಸಭೆಗೆ 23ರಲ್ಲಿ 14 ಜನ ಭಾರತೀಯ ಜನತಾ ಪಾರ್ಟಿಯ ಕೌನ್ಸಿಲರ್ಗಳು ಆಯ್ಕೆಯಾದರು. ಅದೇ ರೀತಿ ಈ ಬಾರಿ ಪುರಸಭೆ ಅಧ್ಯಕ್ಷರ 2ನೇ ಅವಧಿಗೆ ಪುರಸಭೆ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ಈ ಬಾರಿ ಅತ್ತಿಬೆಲೆಯ ಅಲ್ಪಸಂಖ್ಯಾತರ ನಾಯಕರಾದಂಥ ಬಕಾಶ್ರವ್ರನ್ನ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ಪುರಸಭೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಅಲ್ಪಸಂಖ್ಯಾತರ ಮೋರ್ಚನಾಗಿ ಅತ್ತಿಬೆಲೆಗೆ ಅಲ್ಲಾಬಕಾಶ್ ಅಂತ ಹೇಳಿಬಿಟ್ಟು ಇದಕ್ಕೆ ಮುಂಚೆ 2 ಗ್ರಾಮ ಪಂಚಾಯತಿ ಸದಸ್ಯನಾಗಿದೆ. ಆಮೇಲೆ ಇವಾಗ ಪುರಸಭೆ ಸದಸ್ಯನಾಗಿದ್ದೀನಿ. ಪಾರ್ಟಿಯಿಂದ ನನ್ನ ಜಾಸ್ತಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶ ನಾನು ನಿಜ ಹೇಳಬೇಕಂದ್ರೆ ಎಲ್ಲ ಸದಸ್ಯರ್ಗ ಎಲ್ಲ ನಮ್ಮ ನಾಯಕರ್ಗ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ಬೇಕು ಮೊದಲನೇ ಬಾರಿಗೆ. ಇನ್ನೊಂದು ವಿಶೇಷ ಸುದ್ದಿ ಏನಂದರೆ ನಾನು ಅತ್ತಿಬೆಲೆ 23 ಸದಸ್ಯದಾಗ 14 ಸದಸ್ಯ ಬಿಜೆಪಿ ಬೆಂಬಲಿತರಿದ್ದಾರೆ. ಆ ಬಿಜೆಪಿ 14 ಸದಸ್ಯರು ಹಾಗೂ ಮಿಕ್ಕಿದ ಬೇರೆ ಸದಸ್ಯರಿಗೂ ವಿಶೇಷವಾಗಿ ನಮ್ಮ ಬಸವಣ್ಣ ಹೇಳ್ದಂಗೆ ಮಿಕ್ಕಿದಿನ್ನ ಜಾಸ್ತಿ ನಾಯಕರು ನನ್ನ ಬೆಂಬಲಕ್ಕೆ ಹೇಳಿದ್ದಾರೆ. ಅವರು ನನ್ನ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಕೃತಜ್ಞತೆಗಳನ್ನು ಹೇಳಿದ್ದೀನಿ. ಆಮೇಲೆ ವಿಶೇಷ ಇನ್ನೊಂದೇನಂದರೆ ನಮ್ಮ ಚಿತ್ರದುರ್ಗ ನಾರಾಯಣ ಸ್ವಾಮಿಯವರು ಎಂ ಪಿ ಅವರು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ಬೇಕು. ಬರಬೇಕಾಗಿತ್ತು ಅವರು, ಯಾವುದೇ ಕಾರಣದಿಂದ ಸ್ವಲ್ಪ ಅಧಿವೇಶನ ನಡೀತಾ ಇರೋದಕ್ಕೆ ಬರೋಕ್ಕಾಗಿಲ್ಲ, ಇನ್ನೊಂದ್ಕಿಂತ ನಾನು ಬರ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಅವ್ರಿಗೆ ಮೊದಲನೇಗಾಗಿ ಅಭಿನಂದನೆಗಳು. ನಮ್ಮವರು ಮುಸ್ಲಿಮ್ಸು ಓಟ್ ಹಾಕಿ ಅಂತ ಕೇಳಿದಾಗ ನಾನು ಹೇಳಿದೆ ನಾನು ಪಾರ್ಟಿಗೆ ನಿಷ್ಠೆ ಅಂತ ಆಗಿದ್ದೀನಿ, ಮುಂದಕ್ಕೂ ನಿಷ್ಠೆ ಅಂತ ಆಗಿದ್ದೀನಿ. ನಾನು ಇನ್ನೊಂದು ಅದು ಅಂದಂತ ನೋಡೋದೇನಿಲ್ಲ, ನಾನು ಪಾರ್ಟಿಯಾಗಿದ್ದೀನಿ, ಪಾರ್ಟಿಗೆ ಓಟ್ ಹಾಕ್ತೀನಿ. ನಮ್ಮವ್ರಿಗೆ ಇಮ್ಮೋರ್ ಅಂತ ಏನು ನೋಡಿಲ್ಲ ನಾನು. ಅತ್ತಿಬೆಲೆ ಪುರಸಭೆಗೆ ಅವಿರೋಧವಾಗಿ ಆಯ್ಕೆಯಾದಂಥ ನಮ್ಮ ಸ್ನೇಹಿತರಾದ ಅಲ್ಲಾಬಕಾಶ್ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅವರನ್ನು ಆಯ್ಕೆ ಮಾಡಿದಂಥ ಆ ವಾರ್ಡಿನ ಮತದಾರರಿಗೂ ಮತ್ತು ಇವತ್ತು ಪುರಸಭೆ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಅವಿರೋಧವಾಗಿ ಇವತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಒಬ್ಬ BCMA ಒಬ್ಬ ಮುಸ್ಲಿಮ್ ಸದಸ್ಯರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದರು ಬಹಳ ಹೆಮ್ಮೆ ವಿಚಾರ. ಅದೇ ರೀತಿ ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಅಮ್ಜದ್ ಪಾಷಾನ್ ಬಿಟ್ಟು TP ಮೆಂಬರ್ ಆಗಿದ್ದರು, ಅವರು ಸಾಮಾನ್ಯ ಕ್ಷೇತ್ರದಿಂದ ಗೆದ್ದು ಅವರೂ ಸಹ ತಾಲೂಕು ಅಧ್ಯಕ್ಷರಾಗಿದ್ದರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಸ್ಲಿಂ ಬಾಂಧವರಿಗೆ ಯಾವುದೇ ರಕ್ಷಣೆ ಇಲ್ಲ, ಯಾವುದೇ ಅಧಿಕಾರ ಕೊಡೋದಿಲ್ಲ ಅಂತ ಇರೋದಕ್ಕೆ ಉದಾಹರಣೆ ನಮ್ಮ ಆನೇಕಲ್ ತಾಲೂಕಲ್ಲಿ ಪ್ರಪ್ರಥಮ ಅವರಿಗೆ ಭಾರತೀಯ ಜನತಾ ಪಾರ್ಟಿಯವರೇ ಕೊಟ್ಟಿರೋದು. ತಾಲೂಕು ಪಂಚಾಯತ್ ಅಧ್ಯಕ್ಷರು ಕಾಂಗ್ರೆಸ್, ಇದುವರೆಗೂ ಯಾರು ಕಾಂಗ್ರೆಸ್ಸಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ BCMA ಆದಂಥ ಅಲ್ಲಾಬಕಾಶ್ ಅವರಿಗೆ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನನಗೆ ಗೊತ್ತಿರೋ ಮಟ್ಟದಾಗೆ 30 ಸತತವಾಗಿ ನಮ್ಮ ಜೊತೆಯಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸ್ನೇಹಿತರು ಅಣ್ಣಾದಂಥ ಬಕಾಶಣ್ಣರು ಪುರಸಭೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದಾಗಲಿಕ್ಕೆ ನನ್ನ ಎಲ್ಲ ಪುರಸಭೆ ಸದಸ್ಯರು ಗೌರವಾನ್ವಿತ ಎಲ್ಲ ಪುರಸಭೆ ಸದಸ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತುಂಬ ವಿಶೇಷವಾದ ದಿನ. ಅತ್ತಿಬೆಲೆ ಮಹಾಶಕ್ತಿ ಕೇಂದ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು ಅಲ್ಪಸಂಖ್ಯಾತರ ನಾಯಕರಾದ ಭಾರತೀಯ ಜನತಾ ಪಾರ್ಟಿನಲ್ಲಿ 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು, ಈ ಬಾರಿ ಪುರಸಭೆ ಚುನಾವಣೆಯಲ್ಲಿ ಜಯಶಾಲಿಯಾಗಿ ಬಂದಿದ್ದರು. ಅವ್ರನ್ನ ಇವತ್ತು ನಮ್ಮ ಇವ್ರನ್ನೂ ಸೇರಿ 14 ಜನ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಅತ್ತಿಬೆಲೆ ಪುರಸಭೆ ಮಹಾಶಕ್ತಿ ಕೇಂದ್ರದಲ್ಲಿದ್ದಾರೆ. 13 ಜನ ಭಾರತೀಯ ಜನತಾ ಪಾರ್ಟಿ ಸದಸ್ಯರು ಅವ್ರನ್ನ ಒಕ್ಕುರಲವಾಗಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಮೊದಲನೇದಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ. ಅದೇ ರೀತಿ ಅತ್ತಿಬೆಲೆ ಮಹಾಶಕ್ತಿ ಕೇಂದ್ರದಲ್ಲಿ ಎಲ್ಲ ಹಿರಿಯ ನಾಯಕರು ನಮ್ಮ ಬಸವಣ್ಣವರಾಗಿರ್ಬೋದು, ಗಣೇಶ ಅಣ್ಣ ಆಗಿರ್ಬೋದು, ನಾರಾಯಣ ಸಮ್ಮಣ್ಣ ಆಗಿರ್ಬೋದು ಮತ್ತು ಇನ್ನೂ ಅನೇಕರು ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ನಮ್ಮ ನಾಯಕರೇ ಎಲ್ಲ ನಾಯಕರ ಸಹಕಾರದಲ್ಲಿ ಇವತ್ತು ಮಹಾಶಕ್ತಿ ಕೇಂದ್ರದಲ್ಲಿ ಅಲ್ಪಸಂಖ್ಯಾತ ನಾಯಕರು ವಿರೋಧ ಪಕ್ಷದವರು ಹೇಳ್ತಾರೆ, ಮಾತಾಡಿದ್ರೆ ಏನು ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ವಿರೋಧಿ ಅಂತ ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತ ವಿರೋಧಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿ ರಾಜಕಾರಣ ಮಾಡ್ತಾ ಇದೆ ಹೊರತು ಜಾತಿಯ ರಾಜಕಾರಣ ಯಾವತ್ತಿಗೂ ಮಾಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಂದರೆ ವಿಶ್ವಾಸ,
ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಅಭಿವೃದ್ಧಿ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡೋದು. ಇಲ್ಲಿ ಜಾತಿ ಭೇದವಿಲ್ಲ, ಧರ್ಮ ಭೇದ ಭಾವ ಇಲ್ಲ. ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೆ, ಯಾರು ಪಕ್ಷಕ್ಕೋಸ್ಕರ ನಿಷ್ಠೆ ಕೆಲಸ ಮಾಡ್ತಾರೆ ಅವ್ರಿಗೆ ಅವಕಾಶ ಮಾಡ್ತಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ನಮ್ಮ ನಾಯಕರು ಬಸವಣ್ಣವರ ನೇತೃತ್ವದಲ್ಲಿ ಈ ಅತಿ ಬೆಲೆ ಪುರಸಭೆಗೆ ಮುಸಲ್ಮಾನರನ್ನ ಒಬ್ಬರನ್ನ ನಾವು ಪುರಸಭಾ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ನಮ್ಮ ಬಸವಣ್ಣವರು. ಇದು ಏನು ಸಾಕ್ಷಿ ಅಂತ ಹೇಳಿದ್ರೆ, ನಮ್ಮ ಬಿ ಜೆ ಪಿ ಮೇಲೆ ಆರೋಪ ಇದೆ ಮುಸಲ್ಮಾನರಿಗೆ ಏನು ಸಪೋರ್ಟ್ ಮಾಡಲ್ಲ ಅಂತ. ಇವತ್ತು ಅಧ್ಯಕ್ಷರು ಮಾಡೋದು ಮುಖಾಂತರ ನಾವು ಮುಸಲ್ಮಾನರ ಪರವಾಗಿದ್ದೇವೆ ಅಂತಂತೇಳಿ ನಮ್ಮ ಬಿ ಜೆ ಪಿ ಪಕ್ಷ ನಮ್ಮ ಬಸವಣ್ಣವ್ರ ನೇತೃತ್ವದಲ್ಲಿ ತೋರಿಸಿದೆ. ಇವರು ಅಮ್ಜದ್ ಪಾಸ್ ಅವರು ಈಗಾಗಲೇ ಎರಡು ಸಾರಿ ಗ್ರಾಮ ಪಂಚಾಯತಿ ಸದಸ್ಯ ಎರಡು ಸಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈಗ ಮೂರನೇ ಬಾರಿಗೆ ಪುರಸಭಾ ಅಧ್ಯಕ್ಷರನ್ನಾಗಿ ಆಗಿದ್ದಾರೆ. ನನಗನ್ಸುತ್ತೆ, ವಿಶ್ವಾಸ ಇದೆ, ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಭಾಳ ಜನ ಮುಸಲ್ಮಾನರಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಸಲ್ಮಾನರು ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಮುಂಬರುವ ಚುನಾವಣೆಯಲ್ಲಿ ಇದು ಸಪೋರ್ಟ್ ಮಾಡ್ತಾರೆ ಅನ್ನೋ ನನ್ನ ನಂಬಿಕೆ ಇದೆ. ಅಲ್ಲಾ ಬಕ್ಸ್ರವರ ನೇತೃತ್ವದಲ್ಲಿ ಪುರಸಭೆ ಅಭಿವೃದ್ಧಿ ಹೊಂದಲಿ, ಒಳ್ಳೆಯ ಕೆಲಸ ಕಾರ್ಯಗಳಾಗಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬಸವಣ್ಣವರು ಎಲ್ರಿಗೂ ಅಧಿಕಾರವನ್ನು ಸಮನಾಗಿ ಹಂಚ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು